ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತಕ್ಕಂತಹ 8ನೇ ಚಾಪ್ಟರ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಂಪೇರಿಂಗ್ ಕ್ವಾಂಟಿಟೀಸಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ 8.1ರಲ್ಲಿ ಬರ್ತಕ್ಕಂತಹ ಕೆಲವು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಇದೇ ಮೊದಲು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ. ಎಕ್ಸಸೈಸ್ 8.1ರ ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ? ಓಕೆ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ಪ್ರಶ್ನೆ ಹೇಳುತ್ತೆ ಫೈಂಡ್ ದ ರೇಷಿಯೋ ಆಫ್ ದ ಫಾಲೋಯಿಂಗ್ ಅಂತೇಳಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ರೇಷಿಯೋವನ್ನು ನೀವು ಬರೀಬೇಕಾಗತ್ತೆ, ಅನುಪಾತ ಅಂತ ಕರಿತೀವಲ್ವಾ. ಸೊ ದ್ಯಾಟ್ ಸ್ಪೀಡ್ ಆಫ್ ಎ ಸೈಕಲ್ 15 ಕಿಲೋಮೀಟರ್ ಪರ್ ಅವರ್ ಟು ದ ಸ್ಪೀಡ್ ಆಫ್ ಸ್ಕೂಟರ್ 30 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಸೈಕಲ್ ಮತ್ತು ಸ್ಕೂಟರ್ನ ಸ್ಪೀಡನ್ನು ಕೊಟ್ಟಿದ್ದಾರೆ. ಸೊ ಎರಡು ಸೈಕಲ್ ಮತ್ತು ಸ್ಕೂಟರ್ನ ಸ್ಪೀಡ್ನ ಒಂದು ರೇಷಿಯೋವನ್ನು ನೀವು ಬರೀಬೇಕಾಗತ್ತೆ. ಸೊ ಅದ್ರ ಪ್ರಕಾರ ಈಗ ನೀವಿಲ್ಲಿ ಸೈಕಲ್ ಅಂತ ತಗೊಳ್ಳಿ, ಇಷ್ಟು ಅಂತ ಬರ್ಕೋಬೇಕು, ಪಕ್ಕದಲ್ಲಿ ಸ್ಕೂಟರ್. ಓಕೆನಾ? ಸೊ ಸೈಕಲ್ನ ಒಂದು ಸ್ಪೀಡ್ ಕೊಟ್ಟಿದ್ದಾರೆ 15 ಕಿಲೋಮೀಟರ್ ಪರ್ ಅವರ್, ಹಾಗೆಯೇ ಸ್ಕೂಟರ್ನ ಸ್ಪೀಡ್ ಏನಿದೆ 30 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 15 ones are 15, 15 twos are 30. ಸೊ ಅಲ್ಲಿಗೆ ಆ ಸೈಕಲ್ ಮತ್ತು ಸ್ಕೂಟರ್ನ ಸ್ಪೀಡ್ನ ರೇಷಿಯೋ ಬಂದುಬಿಟ್ಟು ನಿಮಗೇನು ಸಿಗುತ್ತೆ, 1:2 ಸಿಗುತ್ತೆ. ಓಕೆನಾ? ಸೊ ದ್ಯಾಟ್ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಬಿ ಕೊಟ್ಟಿದ್ದಾರೆ 5 meter to 10 kilometer, 5 meter to 10 kilometer ರೇಷಿಯೋ. ಸೊ ಇಲ್ಲಿ ರೇಷಿಯೋವನ್ನು ನೀವು ತೊಗೊಳ್ಬೇಕಾದಾಗ ನಮಗೊಂದು ಕಂಡೀಷನ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಆ ರೇಷಿಯೋಸ್ನ ಕ್ವಾಂಟಿಟಿ ಏನಾಗಿರಬೇಕು, ಪರಿಮಾಣಗಳು ಒಂದೇ ಮೆಜರ್ಮೆಂಟನ್ನು ಹೊಂದಿರಬೇಕು. ಅಂದರೆ ಅಳತೆಯ ಮಾನ ಅಂತೇನು ಕರಿತೀವಿ, ಯೂನಿಟ್ಸ್ ಅಂತ ಏನು ಹೇಳ್ತೀವಿ, ಯೂನಿಟ್ ಸೇಮ್ ಇರಬೇಕು. ಸೊ ಇಲ್ಲಿ ಮೀಟರ್ ಇದೆ, ಇದು ಕಿಲೋಮೀಟರ್ ಇದೆ. ಸೊ ನಾವು ಏನು ಮಾಡಬೇಕಾಗತ್ತೆ, ಅದನ್ನು ಎರಡನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಥವಾ ಎರಡನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಆಗ ನಾವು ಇದನ್ನು ನಾವು ರೇಷಿಯೋದಲ್ಲಿ ಬರೀಬೇಕಾದಾಗ 5ನ ಮೀಟರ್ ಅಂತ ಹಾಗೆ ಬರ್ಕೊಳ್ಳಿ, 10 kilometer ಅಂತ ಇದೆಯಲ್ಲ, ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಗೊತ್ತಿರೋ ಪ್ರಕಾರ 1000 meters = 1 kilometer. ಅದ್ರ ಪ್ರಕಾರ ಇಲ್ಲಿ 10 kilometer ಇದೆ ಅಂತ ಹೇಳಿದ್ರೆ 10 into 1000 ಮಾಡಬೇಕು. ಓಕೆನಾ? ಸೊ ಅವಾಗ 5:10 into 1000 ಮಾಡಿದಾಗ ಏನು ಬರುತ್ತೆ ನಿಮಗೆ, 10,000 ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 5 ones are 5, 5 twos are 10, ಪಕ್ಕದಲ್ಲಿ 2 0 ಬರೆದ್ರೆ 1:2000 ಬರುತ್ತೆ. ಏನು ಬರುತ್ತೆ ಆನ್ಸರು, 1:2000. ಅದೇ ರೀತಿ ಸಿ ಕೊಟ್ಟಿದ್ದಾರೆ 50 paise to rupees 5, 50 paisegu 5 rupayegu ಇರುವಂತಹ ಒಂದು ಅನುಪಾತವನ್ನು ಬರೆಯೋದಾದರೆ, ಇಲ್ಲೂ ಕೂಡ ಅಷ್ಟೇ, ಪೈಸೆ ಇದೆ ಯೂನಿಟ್ಟು, ಇದಕ್ಕೆ ರುಪೀಸ್ ಇದೆ. ಸೊ ಎರಡರ ಯೂನಿಟ್ನ ನಾವು ಸೇಮ್ ಮಾಡ್ಕೊಳ್ಬೇಕು ಅಂತ ಅಂದಾಗ ಪೈಸೆಯನ್ನು ಹಾಗೆ ಬರ್ಕೊಳ್ಳಿ 50, 5 rupees ಅಂತಿದೆಯಲ್ಲ, ನಮಗೆ ಗೊತ್ತಿರುವಂತೆ 1 rupayege 100 paise. ಓಕೆನಾ? ಸೊ 100 paisege 1 rupee ಅಂತ ಹೇಳ್ತೀವಿ, ಅದ್ರ ಪ್ರಕಾರ ಇಲ್ಲಿ 5 rupees ಇದೆ ಅಂತ ಹೇಳಿದರೆ ಅದನ್ನು ಏನು ಮಾಡಬೇಕಾಗತ್ತೆ, 100 ಅಂತ ತೊಗೊಳ್ಬೇಕು. ಆಗ ನೀವೇನು ಮಾಡ್ಬೋದು, ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು, 0 0 ಕ್ಯಾನ್ಸಲ್ ಆಗುತ್ತೆ, 5 ones are, ಇಲ್ಲಿ 5 ones are, ಪಕ್ಕದಲ್ಲಿ 1 0 ಇದೆ, ಏನು ಬರುತ್ತೆ ಅವಾಗ ರೇಷಿಯೋ, 1:10 ಅಂತ ನಾವು ಸುಲಭವಾಗಿ ಹೇಳಬಹುದು. ಏನು ಪ್ರಶ್ನೆ ಹೇಳುತ್ತೆ, ಕನ್ವರ್ಟ್ ದ ಫಾಲೋಯಿಂಗ್ ರೇಷಿಯೋ ಇಂಟು ಪರ್ಸೆಂಟೇಜ್ ಅಂತ. ಸೊ ಈ ರೇಷಿಯೋವನ್ನು ನೀವು ಪರ್ಸೆಂಟೇಜಲ್ಲಿ ಹೇಳಬೇಕು. ನೋಡಿ, ಇಲ್ಲಿ 3:4 ಇದೆ, ಇದು 2:3 ಇದೆ. ಸೊ ಇದನ್ನು ಪರ್ಸೆಂಟೇಜಲ್ಲಿ ಹೇಗೆ ಹೇಳ್ತೀರಾ, ಫಸ್ಟು ನಾವು 3:4ನ ಏನು ಮಾಡಬೇಕಾಗತ್ತೆ, ನಾವು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಬೇಕು. ಓಕೆನಾ? ಸೊ 3:4 ಫ್ರ್ಯಾಕ್ಷನಲ್ಲಿ ಬರ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ 3/4 ಆಗುತ್ತೆ. ಓಕೆನಾ? ಸೊ ಈ 3/4ನ ನಾವು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂತ ಅಂದಾಗ 3/4 into 100 ಅಂತ ತೊಗೊಳ್ಬೇಕು. ಸೊ ನೀವು ಆ್ಯಸ್ಯೂಲಿ ಏನು ಬರುತ್ತೆ ಇಲ್ಲಿ ಅಂದರೆ 4 ones are 4 25s are, ದೆನ್ 25 into 3 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 75% ಬರುತ್ತೆ. ಓಕೆನಾ? ಇದು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದ ಹಾಗೆ ಆಯ್ತು. ನಾವು ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ, 2:3 ಇದೆಯಲ್ಲ, ಇದನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ 2/3 ಆಗುತ್ತೆ. ದೆನ್ ಇದನ್ನು 2/3ಯನ್ನು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ ಇಂಟು 100 ಮಾಡಬೇಕಾಗತ್ತೆ ನಾವು. ಸೊ ಅವಾಗ 3 ones are 3 25s are ತೊಗೊಂಡ್ರೆ, ಸೊ ದಟ್ ಈಸ್ ಈಕ್ವಲ್ ಟು 25 into 2 ಮಲ್ಟಿಪ್ಲೈ ಮಾಡಿದ್ರೆ, ಸಾರಿ 25 ಬರಲ್ಲ ಇದು ಆ್ಯಕ್ಚುಲಿ, 3 ones are 3 threes are 9, 3 threes are 9 ಪಾಯಿಂಟ್ ಹಾಕಿದರೆ ಮತ್ತೆ 3 threes are, ಈ ರೀತಿ 33.333 ಬರ್ತಾ ಹೋಗುತ್ತೆ. ಇನ್ನು 2 into 33.33 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 66.66 ಬರುತ್ತೆ. ಸೊ ದಿಸ್ ಈಸ್ ದ ಪರ್ಸೆಂಟೇಜ್. ಓಕೆನಾ? ನೋಡಿ, 3/4ನ ಪರ್ಸೆಂಟೇಜಲ್ಲಿ ಹೇಳಿದಾಗ 75% ಬಂತು. 2:3 ಅಂದರೆ 2/3 ತೊಗೊಂಡು ಅದನ್ನು ಪರ್ಸೆಂಟೇಜಲ್ಲಿ ಬರೆದ್ರೆ
66.66% ಅಂತ ನಾವು ಹೇಳಬೇಕಾಗತ್ತೆ. ಓಕೆನಾ? ಓಕೆ, ಮೂರನೇ ಪ್ರಶ್ನೆ ಏನು ಹೇಳುತ್ತೆ? 72% ಆಫ್ 25 ಸ್ಟೂಡೆಂಟ್ಸ್ ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಹೌ ಮೆನಿ ಆರ್ ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 25 ವಿದ್ಯಾರ್ಥಿಗಳಲ್ಲಿ 72% ವಿದ್ಯಾರ್ಥಿಗಳು ಗಣಿತವನ್ನು ಇಷ್ಟಪಡ್ತಾರೆ, ಅಂದರೆ ಗಣಿತದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು 72ರಲ್ಲಿ ಕಳೆದ್ರೆ ನಿಮಗೇನು ಬರುತ್ತೆ ಅಂದರೆ ಅವರು ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಮ್ಯಾಥಮೆಟಿಕ್ಸಲ್ಲಿ ಸರಿಯಾದ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ. ಹಾಗಿದ್ರೆ ಹೌ ಮೆನಿ ಸ್ಟೂಡೆಂಟ್ಸು ಆರ್ ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕಂಡುಹಿಡಿಬೇಕಾದಾಗ ನಾವೇನು ಮಾಡಬೇಕು ಇಲ್ಲಿ? ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸಲ್ಲಿ ಗುಡ್ ಅಂದರೆ ಸರಿಯಾದ ರೀತಿಯ ಪರ್ಫಾರ್ಮೆನ್ಸನ್ನು ತೋರಿಸದೇ ಇರುವ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂದರೆ ಒಟ್ಟು 100%. 100ರಲ್ಲಿ 72% ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡ್ತಕ್ಕಂಥವ್ರು ಇದ್ದಾರೆ ಮ್ಯಾಥಮೆಟಿಕ್ಸಲ್ಲಿ. ಅಲ್ಲಿಗೆ 100ರಲ್ಲಿ 72% ಕಳೆದಾಗ ನಿಮಗೆ ಎಷ್ಟು ಬರುತ್ತೆ? 28% ಬರುತ್ತೆ. ಎಷ್ಟು ಬರುತ್ತೆ? 28%. ಈ 28% ಏನು ಸೂಚಿಸುತ್ತೆ ಅಂದರೆ ಗಣಿತದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿಸ್ತೇ ಇರುವಂಥ ವಿದ್ಯಾರ್ಥಿಗಳು. ಸೊ ದ್ಯಾಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಆಗಿದ್ರೆ ಇರುವ ಒಟ್ಟು ವಿದ್ಯಾರ್ಥಿಗಳು 25ರಲ್ಲಿ 72% ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಮ್ಯಾಥಮೆಟಿಕ್ಸಲ್ಲಿ ಅಂತಂದಾಗ ಅವರ ಸಂಖ್ಯೆ ಎಷ್ಟು ಬರುತ್ತೆ ನೋಡಿ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾಗ 100ಕ್ಕೆ 72ರಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 25ಕ್ಕೆ ಎಷ್ಟು ವಿದ್ಯಾರ್ಥಿಗಳು ಆಗ್ತಾರೆ ಅಂದಾಗ ನೋಡಿ, ಇಲ್ಲಿ 25 1 25 4. ಈಗ 4 ರಿಂದ 72 ಬಾಗಿಸಿದ್ರೆ 4 1 4 3 ಉಳಿತು, 4 8 32, ಒಟ್ಟು 18 ವಿದ್ಯಾರ್ಥಿಗಳು ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ ಮ್ಯಾಥಮೆಟಿಕ್ಸಲ್ಲಿ. ಅಲ್ಲಿಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಬೇಕು ಅಂದಾಗ ಏನು ಮಾಡಬೇಕು ನಾವು? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 25. ಅದರಲ್ಲಿ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆಯ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ತೋರಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕಳೆದಾಗ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತೆ. ಆಗ 25ರಲ್ಲಿ 18 ಕಳೆದ್ರೆ ನೀವು 7 ಅಂತ ಹೇಳ್ತೀರ. ಸೊ ಟೋಟಲಿ 7 ವಿದ್ಯಾರ್ಥಿಗಳು ದೇ ಆರ್ ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಂತ ನಾವು ಸುಲಭವಾಗಿ ಹೇಳಬಹುದು. ಓಕೆನಾ ಫ್ರೆಂಡ್ಸ್? ಓಕೆ, 4ನೇ ಪ್ರಶ್ನೆ. ಎ ಫುಟ್ಬಾಲ್ ಟೀಮ್ ಓನ್ 10 ಮ್ಯಾಚಸ್, ಔಟ್ ಆಫ್ ದಿ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ದೇ ಪ್ಲೇಡ್ ಇಫ್ ದೇರ್ ವಿನ್ ಪರ್ಸೆಂಟೇಜ್ ವಾಸ್ 40, ದೆನ್ ಹೌ ಮೆನಿ ಮ್ಯಾಚಸ್ ಡಿಡ್ ದೇ ಪ್ಲೇ ಇನ್ ಆಲ್ ಅಂತ ಪ್ರಶ್ನೆ. ಸೊ ಪ್ರಶ್ನೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಫುಟ್ಬಾಲ್ ಟೀಮ್ ಇದೆ, ಅವರು 10 ಮ್ಯಾಚಲ್ಲಿ ಗೆದ್ದಿದ್ದಾರೆ, ಒಟ್ಟು ಮ್ಯಾಚಲ್ಲಿ 10 ಮ್ಯಾಚ್ ಗೆದ್ದಿದ್ದಾರೆ. ಅಲ್ಲಿಗೆ ಅವ್ರು ಗೆದ್ದಿರುವ ಮ್ಯಾಚ್ನ ಪರ್ಸೆಂಟೇಜು 40% ಆಗುತ್ತೆ. ಹಾಗಿದ್ರೆ ಅವರು ಎಷ್ಟು ಮ್ಯಾಚನ್ನು ಆಡಿದರು? ಗೆದ್ದಿರೋದು 10 ಮ್ಯಾಚು, ಅಲ್ಲಿಗೆ 40% ಆಯಿತು. ಸೊ ಮ್ಯಾಚ್ ವಿನ್ನಿಂಗ್ ಪರ್ಸೆಂಟೇಜ್ 40% ಆದರೆ ಗೆದ್ದಿರುವ ಮ್ಯಾಚ್ಗಳ ಸಂಖ್ಯೆ 10 ಆದರೆ ಅವರು ಆಡಿರುವ ಒಟ್ಟು ಮ್ಯಾಚ್ಗಳಂದರೆ ಸೋತಂತ ಮತ್ತು ಗೆದ್ದಂತ ಎರಡೂ ಮ್ಯಾಚ್ಗಳನ್ನು ಸೇರಿ ಹೇಳಬೇಕಿಲ್ಲಿ. ಓಕೆನಾ? ಸೊ ದ್ಯಾಟ್ ಲೆಟ್ ದ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಪ್ಲೇಡನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ವಿನ್ ಪರ್ಸೆಂಟೇಜ್ ಎಷ್ಟಿದೆ? 40% ಇದೆ. ಅದ್ರ ಪ್ರಕಾರ 100ಕ್ಕೆ 40 ಆದರೆ ಇಂಟು ಎಕ್ಸ್ಗೆ ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ? 10 ಮ್ಯಾಚನ್ನು ಗೆದ್ದಿದ್ದಾರೆ. ಆಗ ನೀವು ಈ ರೀತಿ ಬರ್ಕೊಳ್ಬೇಕಾಗತ್ತೆ, 40/100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 10. ಈಗ ನೀವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದ್ರೆ ಅದೇನಾಗಿರುತ್ತೆ? ಅವರು ಆಡಿದಂಥ ಒಟ್ಟು ಫುಟ್ಬಾಲ್ ಮ್ಯಾಚಸ್ಗಳ ಸಂಖ್ಯೆ ಆಗಿರುತ್ತೆ. ಅದ್ರ ಪ್ರಕಾರ 0-0 ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ಏನು ಉಳಿತು? ಎಕ್ಸ್ ಈಸ್ ಈಕ್ವಲ್ ಟು ಈ 4/10 ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು ಬಂದರೆ ಇಂಟು 10/4 ಆಗುತ್ತೆ. 4/10 ಈ ಕಡೆ ಬಂದಾಗ ಏನಾಯಿತು? 10/4 ಆಯಿತು. ಸೊ ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 10 ಮಲ್ಟಿಪ್ಲೈ ಮಾಡಿದ್ರೆ 20/4 ಆಯಿತು. ಸಾರಿ, 100 10 10 100/4 ಆಯಿತು. ಸೊ ದಟ್ 100/4 ಅಂದರೆ 4 ಡಿವೈಡ್ ಮಾಡಿದಾಗ 25 ಬಂತು. ಇದರ ಅರ್ಥ ಏನು? ಒಟ್ಟು 25 ಮ್ಯಾಚ್ಗಳನ್ನು ಆಡಿದ್ದಾರೆ, ಅದರಲ್ಲಿ 10 ಮ್ಯಾಚ್ಗಳನ್ನು ಗೆದ್ದಿರೋದ್ರಿಂದ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಬಂದು 40 ಇದೆ ಅಂತ ಅರ್ಥ. ಓಕೆನಾ? ಆ್ಯಂಡ್ ನೆಕ್ಸ್ಟ್, ಇಫ್ ಚಮೇಲಿ, 5ನೇ ಪ್ರಶ್ನೆ ಬಂದುಬಿಟ್ಟು, ಇಫ್ ಚಮೇಲಿ ಹ್ಯಾಡ್ ₹600 ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ 75% ಆಫ್ ಹರ್ ಮನಿ, ಹೌ ಮಚ್ ಡಿಡ್ ಶಿ ಹ್ಯಾವ್ ಇನ್ ದ ಬಿಗಿನಿಂಗ್ ಅಂತ ಪ್ರಶ್ನೆ. ಈಗ ಚಮೇಲಿ ಹತ್ರ ಎಷ್ಟೋ ದುಡ್ಡಿತ್ತು, ಆ ಹಣದಲ್ಲಿ 75%ನಷ್ಟು ಹಣವನ್ನು ಖರ್ಚು ಮಾಡಿದ್ಲು. ಖರ್ಚು ಮಾಡಿದ ನಂತರ ₹600 ದುಡ್ಡು ಉಳಿದಿದೆ. ಹಾಗಿದ್ರೆ ಮೊದಲಿಗೆ ಪ್ರಾರಂಭದಲ್ಲಿ ಚಮೇಲಿ ಹತ್ರ ಎಷ್ಟು ಹಣ ಇತ್ತು ಅನ್ನೋ ಪ್ರಶ್ನೆ. ಓಕೆನಾ? ಸೊ ದ್ಯಾಟ್ ಲೆಟ್ ದ ಅಮೌಂಟ್ ಆಫ್ ಮನಿ ವಿಚ್ ಚಮೇಲಿ ಹ್ಯಾಡ್ ಇನ್ ದ ಬಿಗಿನಿಂಗ್ ಬಿ ಎಕ್ಸ್ ಅಂತ ತಗೊಂಡಿದ್ದೀವಿ ನಾವು. ಅಂದರೆ ಪ್ರಾರಂಭದಲ್ಲಿ ಚಮೇಲಿ ಹತ್ರ ಇರ್ತಕ್ಕಂಥ ಹಣ ಎಕ್ಸ್ ಆಗಿದ್ರೆ, ಆಫ್ಟರ್ ಸ್ಪೆಂಡಿಂಗ್ 75% ಆಫ್ ₹X, ಶಿ ವಾಸ್ ಲೆಫ್ಟ್ ವಿತ್ ₹600.
ಅವಳ ಹತ್ರ ಹಣ ಎಷ್ಟಿದೆ ಈಗ? 600 ರೂಪಾಯಿ ಇದೆ. 75%ನಷ್ಟು ಖರ್ಚು ಮಾಡಿದ ನಂತರದಲ್ಲಿ 600 ರೂಪಾಯಿ ಹಣ ಇದೆ ಅಂತ ಅಂದಾಗ ಅಲ್ಲಿಗೆ ಅವಳು ನೋಡಿ, ಅವಳ ಹತ್ರ ಉಳಿದಿರೋದು ಎಷ್ಟಾಗತ್ತೆ ಅಂದರೆ 100% ಒಟ್ಟು. ಅವಳ ಹತ್ರ ಮೊದಲಿಗೆ ಇದ್ದಂಥ ಹಣವನ್ನು 100% ಅಂತ ತಗೊಂಡ್ರೆ ಅದರಲ್ಲಿ ಖರ್ಚು ಮಾಡಿರೋ 75% ಕಳೆದಾಗ 100-75 ಮಾಡಿದ್ರೆ 25 ಬರುತ್ತೆ. ಸೊ ಈ 25%ನಷ್ಟು ಅವಳ ಹತ್ರ ದುಡ್ಡು ಉಳಿದಿರೋದು. ಅಲ್ಲಿಗೆ 100% ಅಂದರೆ ಎಷ್ಟು ಹಣ ಆಗುತ್ತೆ ಅಂದರೆ 25/100 ಇಂಟು ಎಕ್ಸ್ ಅಂತ ತೊಗೊಳ್ಬೇಕು. ಒಟ್ಟು ಹಣವನ್ನು ನಾವು ಎಕ್ಸ್ ಅಂತ ತೊಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 600. ಆಗ ಏನಾಗುತ್ತೆ ನೋಡಿ, ಇಲ್ಲಿ 25 1s are 25 4s are. ಆಗ ನಿಮಗೆ ಎಕ್ಸ್ ಬೇಕು ಅಂತ ಅಂದಾಗ ಈ 4 ÷ 4 ಈ ಕಡೆ ತಗೊಂಡು ಬಂದರೆ ಇಂಟು 4 ಆಗುತ್ತೆ. ಇದರ ಅರ್ಥ ಏನು? 600 × 4 ಅಂದರೆ 2400 ರುಪೀಸ್. ಪ್ರಾರಂಭದಲ್ಲಿ ಅವಳ ಹತ್ರ ಇದ್ದಂಥ ಹಣ ಎಷ್ಟು ಅಂದರೆ 2400 ರೂಪಾಯಿ. ಸೊ ದ್ಯಾಟ್ ದ ಅಮೌಂಟ್ ಆಫ್ ಮನಿ ವಿಚ್ ಚಮೇಲಿ ಹ್ಯಾಡ್ ಇನ್ ದ ಬಿಗಿನಿಂಗ್ ಬಿ 2400 ರುಪೀಸ್ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ಆರನೇ ಪ್ರಶ್ನೆ ಬಂದುಬಿಟ್ಟು, ಇಫ್ 60% ಪೀಪಲ್ ಇನ್ ಸಿಟಿ ಲೈಕ್ ಕ್ರಿಕೆಟ್, 30% ಲೈಕ್ ಫುಟ್ಬಾಲ್ ಆ್ಯಂಡ್ ದ ರಿಮೈನಿಂಗ್ ಲೈಕ್ ಅದರ್ ಗೇಮ್ಸ್, ದೆನ್ ವಾಟ್ ಪರ್ಸೆಂಟ್ ಆಫ್ ದ ಪೀಪಲ್ ಲೈಕ್ ಅದರ್ ಗೇಮ್ಸ್? ಇಫ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಆರ್ 50 lakh, ಫೈಂಡ್ ದ ಎಕ್ಸಾಕ್ಟ್ ನಂಬರ್ ಹೂ ಲೈಕ್ ಈಚ್ ಟೈಪ್ ಆಫ್ ಗೇಮ್ ಅನ್ನೋ ಪ್ರಶ್ನೆ. ಪ್ರಶ್ನೆ ನೋಡ್ಕೊಳ್ಳಿ, ಒಂದು ಸಿಟಿ, ಸಿಟಿನಲ್ಲಿ 50 ಲಕ್ಷ ಜನ ಇದೆ. 50 ಲಕ್ಷ ಜನದಲ್ಲಿ 60% ಜನ ಕ್ರಿಕೆಟ್ ಸ್ಪೋರ್ಟ್ಸನ್ನು ಇಷ್ಟಪಡ್ತಾರೆ, 30% ಜನ ಫುಟ್ಬಾಲ್ ಇಷ್ಟಪಡ್ತಾರೆ, ಇನ್ನು ಉಳಿದಿರ್ತಕ್ಕಂಥವ್ರು ಅದರ್ ಗೇಮ್ಸ್, ಬೇರೆ ಬೇರೆ ಗೇಮ್ಸನ್ನು ಇಷ್ಟಪಡ್ತಕ್ಕಂಥವ್ರು. ಹಾಗಿದ್ರೆ ದೆನ್ ವಾಟ್ ಪರ್ಸೆಂಟ್ ಆಫ್ ದ ಪೀಪಲ್ ಲೈಕ್ ಅದರ್ ಗೇಮ್ಸ್? ಹಾಗಿದ್ರೆ ಅದರ್ ಗೇಮ್ಸನ್ನು ಇಷ್ಟಪಡ್ತಕ್ಕಂಥವ್ರ ಸಂಖ್ಯೆ ಎಷ್ಟು? ಮೊದಲು ಪರ್ಸೆಂಟೇಜ್ ಹೇಳಿ, ಆಮೇಲೆ ಸಪೋಸ್ 50 ಲಕ್ಷ ಜನ ಇದ್ರೆ ಅದರಲ್ಲಿ ಎಕ್ಸಾಕ್ಟಾಗಿ ಯಾವ್ಯಾವ ಮ್ಯಾಚನ್ನು, ಯಾವ್ಯಾವ ಒಂದು ಗೇಮನ್ನು ಎಷ್ಟೆಷ್ಟು ಜನ ಇಷ್ಟಪಡ್ತಾರೆ ಅನ್ನೋದನ್ನು ಹೇಳಬೇಕು ನೀವು. ಸೊ ಅದ್ರ ಪ್ರಕಾರ ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರ ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಲೈಕ್ ಅದರ್ ಗೇಮ್ಸ್. ಅವಾಗ ಏನು ಮಾಡಬೇಕಾಗತ್ತೆ, ಒಟ್ಟು 100%, ಅದರಲ್ಲಿ 60% ಕ್ರಿಕೆಟು, 30% ಫುಟ್ಬಾಲ್, ಎರಡೂ ಕೂಡಿದರೆ 90% ಆಯಿತು. ಸೊ 100ರಲ್ಲಿ 90 ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ? 10%. ಇದೇನು ಸೂಚಿಸುತ್ತೆ? ಅದರ್ ಗೇಮ್ಸನ್ನು ಇಷ್ಟಪಡ್ತಕ್ಕಂತಹ ಜನಸಂಖ್ಯೆಯ ಪರ್ಸೆಂಟೇಜ್ ಬಂದುಬಿಟ್ಟು 10%. ಸೊ ಅದ್ರ ಪ್ರಕಾರ ಟೋಟಲ್ ನಂಬರ್ ಆಫ್ ಪೀಪಲ್ಲು 50 lakh, ಒಟ್ಟು ಆ ಸಿಟಿನಲ್ಲಿ 50 ಲಕ್ಷ ಜನ ಇದ್ದಾರೆ ಅಂತ ಕನ್ಸಿಡರ್ ಮಾಡಿದ್ರೆ, ಅದರಲ್ಲಿ ನಂಬರ್ ಆಫ್ ಪೀಪಲ್ ಹೂ ಲೈಕ್ ಕ್ರಿಕೆಟ್, ಕ್ರಿಕೆಟ್ ಇಷ್ಟಪಡೋರು ಎಷ್ಟು? 100ಗೆ 60% ಆದರೆ 50 ಲಕ್ಷಕ್ಕೆ ಎಷ್ಟು ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ನೋಡಿ, 0 0 cancel 0 0 cancel 35 ಬರುತ್ತೆ. 6 5s are 35 sorry 30 6 5s are 30 lakh. ಒಟ್ಟು 30 ಲಕ್ಷ ಜನ ಕ್ರಿಕೆಟ್ ಮ್ಯಾಚನ್ನು, ಕ್ರಿಕೆಟ್ ಗೇಮನ್ನು ಇಷ್ಟಪಡ್ತಕ್ಕಂಥವ್ರು. ನೆಕ್ಸ್ಟ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ ಫುಟ್ಬಾಲ್, ಫುಟ್ಬಾಲ್ನ ಇಷ್ಟಪಡ್ತಕ್ಕಂಥವ್ರ ಸಂಖ್ಯೆ 100ಗೆ 30% ಇದೆ ಅಂದರೆ 50 ಲಕ್ಷದಲ್ಲಿ ಎಷ್ಟು ಜನ ಅಂದರೆ, ನೋಡಿ 0 0 cancel ಮಾಡಿದ್ರೆ 15 lakh. ಒಟ್ಟು 15 ಲಕ್ಷ ಜನ ಫುಟ್ಬಾಲ್ ಇಷ್ಟಪಡ್ತಾರೆ. ಇನ್ನು ನಂಬರ್ ಆಫ್ ಪೀಪಲ್ ಹೂ ಲೈಕ್ ಅದರ್ ಗೇಮ್ಸ್, ಬೇರೆ ಗೇಮ್ಸನ್ನು ಇಷ್ಟಪಡ್ತಕ್ಕಂಥವ್ರ ಸಂಖ್ಯೆ 10/100 ಆಗುತ್ತೆ. ಅಂದರೆ 100ಗೆ 10ರಷ್ಟು ಅದರ್ ಗೇಮ್ಸನ್ನು ಇಷ್ಟಪಡ್ತಾ ಇದ್ದಾರೆ ಅಂದರೆ 50 ಲಕ್ಷದಲ್ಲಿ ಎಷ್ಟು ಜನ ಅಂತಂದಾಗ ನೋಡಿ, 0 0 0 cancel ಮಾಡಿದ್ರೆ 5 1s are 5 lakh. ಒಟ್ಟು 5 ಲಕ್ಷ ಜನ ಅದರ್ ಗೇಮ್ಸನ್ನು ಇಷ್ಟಪಡ್ತಾರೆ. ಅಲ್ಲಿಗೆ ಅಷ್ಟು ಸೇರಿಸಿದರೆ 30 + 15 = 45 + 5 = 50 lakh ಬರ್ತಾ ಇದೆ. ಓಕೆನಾ? ಸೊ ಈ ರೀತಿಯಲ್ಲಿ ನಾವು ಸುಲಭವಾಗಿ ಕಂಡುಹಿಡಿಬೋದು. ಸೊ ಇಷ್ಟೋ ತನಕ ಎಕ್ಸಸೈಸ್ 8.1ರಲ್ಲಿ ಬರುವ ಮೊದಲ 1 ರಿಂದ 6 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.